ಸರ್ ಇಲ್ಲಿ ನೋಡ್ರಿ, ನೀವು ಇಲ್ಲಿ ಸ್ಟಾಪ್ ದವರು ಒಬ್ರು ಇಲ್ರಿ. ಇಡೀ ರಾಜ್ಯದ ಶುಗರ್ ಕಮಿಷನರ್ ಐಎಂಸ್ ಇದ್ದಂತದ್ದು ಸರ್, ಯಾರು ಒಬ್ರು ಇಲ್ಲ. ಏನು ಸುಮಾರು ದಿನದಿಂದ ನಿರಂತರವಾಗಿ ಬೆಳಗಾವಿ ಬಾಗಲಕೋಟೆ ಮತ್ತು ಬಿಜಾಪುರ ಮಂಡ್ಯ ಮೈಸೂರು ಕಾರವಾರ ಸುಮಾರು ನಿರಂತರವಾಗಿ 2 ತಿಂಗಳ ಚಳವಳಿ ಪ್ರಾರಂಭ ಆಗೈತೆ. ಈ ರಾಜ್ಯದ ಮುಖ್ಯಮಂತ್ರಿ ಪ್ರತಿಯೊಂದು ತಲುವಲ್ಲಿ ಭರವಸೆ ಕೊಡ್ತಾ ಇದ್ದಾರೆ ಕಬ್ಬಿಣ ಬಿಲ್ ಘೋಷಣೆ ಮಾಡ್ತೇವೆ ಅಂತೇಳಿ. ಇಲ್ಲಿವರೆಗೆ ಕಬ್ಬಿಣ ಬಿಲ್ ಅನ್ನು ಘೋಷಣೆ ಮಾಡಿಲ್ಲ. ಇವತ್ತು ಬಾಗಲಕೋಟೆ ಕೂಡ ನಿನ್ನೆ ಶುಗರ್ ಮಂತ್ರಿ ಮತ್ತು ನೀರಾವರಿ ಮಂತ್ರಿ ಮತ್ತು ಸಿಸಿ ಪಾಟೀಲ್ 3 ಮಂದಿ ಮಂತ್ರಿಗಳು ಕೂಡ ಬರೀ 2900 ರೂಪಾಯಿ ಅಡ್ವಾನ್ಸ್ ಕೊಟ್ಟು ಕಾರ್ಖಾನೆ ಚಾಲೂ ಮಾಡ್ರಿ. ಅವ್ರು 2800 ಹೇಳತ್ತಾರೋ 2900 ಕೊಡತ್ತಂದ್ರೆ ಒಬ್ಬ ಮಂತ್ರಿ ಕೂಡ ಗಂಭೀರವಾಗಿ ಚರ್ಚೆ ಮಾಡಿದ್ರೆ ಇವತ್ತು ಉಡಾಪೆ ಉತ್ತರ ಕೊಡುವಂತ ಕೆಲಸ ಮಾಡ್ಯಾರೋ. ಅದಕ್ಕೆ ಇವತ್ತ ಈ ಗಂಭೀರವಾಗಿ ಸರ್ಕಾರ ಇವತ್ತು ನಾವು ಕೂಡ ಇಲ್ಲಿ ಶುಗರ್ ಕಮಿಷನರ್ ಆಫೀಸಕ್ಕ ಕೀಲಿ ಹಾಕಿ ಇವತ್ತು ಕೂತಿದ್ವು. ಯಾಕಂದ್ರೆ ಇಲ್ಲಿ ಒಬ್ಬ ಆಫೀಸರ್ ಇರುದಿಲ್ಲ, ಒಬ್ಬ ಮಂತ್ರಿ ಇರುದಿಲ್ಲ. ಸುಮಾರು 2 ವರ್ಷ ಆದಾಗಿ ಇಲ್ಲಿ ವೇಸ್ಟ್ ಆಗೈತಿ. ಇವೆಲ್ಲಾ ಅನ್ಯಾಯಗಳು ಇವತ್ತು ಸರ್ಕಾರ ಮಾಡದತ್ತಿ. ದಯವಿಟ್ಟು ರಾಜ್ಯದ ಮುಖ್ಯಮಂತ್ರಿ ಮನವರಿಕೆ ಮಾಡ್ತಾ ಇದೀವಿ. 1 ಟನ್ ಕಬ್ಬಿಗೆ 4500 ರೂಪಾಯಿ ತೆರಿಗೆ ಅನಾವಾಗತ್ತಿ. 27,000 ಕೋಟಿ ರೂಪಾಯಿ ಇವತ್ತು ಹಣ ಕೊಟ್ಟದು. ಅದು ನಾವೇನು ಪುಕ್ಕಟ್ಟ ಕೇಳತ್ತಿಲ್ಲ. ಇವತ್ತ ನಾವು ನಿಮಗೆ ಟ್ಯಾಕ್ಸ್ ಕಟ್ಟಿದ್ವು. ಅದ್ರೊಳಗಿಂದ್ರ ಕಾರ್ಖಾನೆ ಅವ್ರ ಮೇಲೆ ಬಹಳ ಪ್ರೀತಿ ಇತ್ತಂದ್ರ 1 ಟನ್ಗೆ 2000 ಕೊಡ್ರಿ. ಇಲ್ಲ ಅಂತಂದ್ರೆ ಕಾರ್ಖಾನೆ ಅವ್ರ ಕಡೆ 3500 ರೂಪಾಯಿ ಸಿಕ್ಕೊಡ್ರಿ. 10 ವರ್ಷ ಆತು 2700 ರೇಟ್ ಐತಿ. ಎಲ್ಲಾ ಪೆಟ್ರೋಲ್ ಡೀಸೆಲ್ ನಿಮ್ ಎಲ್ಲಾ ರೇಟ್ಗಳು ಡಬಲ್ ತ್ರಿಬಲ್ ಆಗ್ಯಾವ. ಇವತ್ತು ಗೊಬ್ಬರ ಕೂಡ 2 ಪಟ್ಟಿದ್ರೆ 3 ಪಟ್ಟು ಜಾಸ್ತಿ ಆಗೈತಿ. ನಾವ್ ಹೆಂಗ್ ಬದುಕಬೇಕು ಅನ್ನೋದು ಈ ರಾಜ್ಯದ ಮುಖ್ಯಮಂತ್ರಿ ಅರ್ಥ ಮಾಡ್ಕೋಬೇಕು.
ತಾವೆಲ್ಲ ತಮ್ಮ ಪಗಾರ ಗಾಡಿ ಈ 224 ಮಂದಿ ಎಂಎಲ್ಗಳು ಒಬ್ಬ ಕಾರ್ಖಾನೆ ಬದಲು ಮಾತಾಡಕ್ ತಯಾರಿಲ್ಲ ಒಬ್ಬ ಕಬ್ಬಿಣ ಮೇಲೆ ನಿಗದಿ ಮಾಡಲಿ ಅನ್ನುವಂತ ವಿಚಾರ ಇಲ್ಲ ಇವತ್ತ ರಾಜ್ಯದ ಮುಖ್ಯಮಂತ್ರಿ ತದಕ್ಷಣ ನಿರ್ಧಾರ ತಗೋಬೇಕು ಇಲ್ಲ ಅಂತಂದ್ರ ಬೆಳಗಾವಿ ಸುವರ್ಣಸೌಧಕ್ಕ ಲಕ್ಷಾಂತರ ಜನ ಸೇರಿ ಏನು ಗೌರ್ಮೆಂಟ್ ಟ್ಯಾಕ್ಸ್ ಹೋಗತ್ತಿ ಒಂದು ಟನ್ನಿಗೆ 4,500 ಅದ್ರೊಳಗಿಂದ್ರೆ 2,000 ರೂಪಾಯಿ ಕೊಡುವಂತ ಕೆಲಸ ಮಾಡಲೇಬೇಕು ಇಲ್ಲ ಅಂತಂದ್ರೆ ಇವತ್ತಿಂದ ಇವತ್ತ ಬಾಗಲಕೋಟೆಯೊಳಗೆ ರೈತರು ಬೀದಿಗೆ ಇಳಿದಾರ ಸುಮಾರ ಇವತ್ತು ಗಾಡಿಗಳು ಸುಟ್ಟರು ಕಾರ್ಖಾನೆಗಳು ಮುದ್ದಿಗೆ ಹಾಕರು ಕಾರ್ಖಾನೆಗಳು ರಾಜ್ಯದ ಮುಖ್ಯಮಂತ್ರಿ ಅವ್ರಿಗೆ ಗೌರವ ಕೊಡೋದನು ಇವತ್ತು ಕಬ್ಬು ಬೆಳೆಗಾರಿಕೆ ಅವರು ಕೊಡೋದಿಲ್ಲ ಇವತ್ತಿಂದ ಇವತ್ತ ಕಬ್ಬಿನ ಬೆಲೆಯನ್ನ ನಿಗದಿ ಮಾಡಬೇಕು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದೆ ಕಬ್ಬಿನ ಬೆಲೆ ಇವತ್ತ ಒಂದು ಟನ್ ಕಬ್ಬಿಗೆ ಕಾರ್ಖಾನೆಯವರು 3,500 ಕೊಡಬೇಕು ಒಂದು ಟನ್ ಕಬ್ಬಿಗೆ 4,200 ರೂಪಾಯಿ ಹಾಕತ್ತಿ ಅದರೊಳಗೆ 2,000 ರೂಪಾಯಿ ಶುದ್ಧ 5,500 ರೂಪಾಯಿ ಕಬ್ಬಿನ ಬೆಲೆ ಕೇಳಿದ್ವಿ ಯಾಕೆ 5,500 ಕಬ್ಬಿನ ಬೆಲೆ ಕೇಳಿದ್ವಿ ಅಂತಂದ್ರ ಇವತ್ತು 10 ವರ್ಷದಿಂದ 2,600-700 ರೇಟ್ ಅವರು ಎಲ್ಲ ರೇಟ್ಗಳು ಡಬಲ್ ಆಗ್ಯಾವ ನಾವು ಕೂಡ ಅದನ್ನ ಖರೀದಿ ಮಾಡಬೇಕು ನಮ್ಮ ಡಬಲ್ ಆಗಲೇಬೇಕು ಈ ಸಮಾಜದ ವ್ಯವಸ್ಥೆ ಪ್ರಕಾರ ಅದಕ್ಕಾಗಿ ರಾಜ್ಯದ ಮುಖ್ಯಮಂತ್ರಿ ಅರ್ಥ ಮಾಡ್ಕೊಂಡ ತದಕ್ಷಣ ಕಬ್ಬಿನ ಬೆಲೆ ಘೋಷಣೆ ಮಾಡಬೇಕು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ವಿ ನಿರಂತರವಾಗಿ ಕಾರ್ಖಾನೆಗಳ ಬೆಲೆ ನಿಗದಿ ಮಾಡುವ ಸಲುವಾಗಿ ನಿರಂತರವಾಗಿ ಹೋರಾಟ ಮಾಡಿದ್ರೂ ಸಹಿತ ಈ ಕಾರ್ಖಾನೆ ಮಾಲೀಕರ ಕೈಗೊಂಬೆ ಆದಂತಹ ಈ ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ವಿಫಲ ಆಗ್ಯದ ನಿನ್ನೆ ಇವತ್ತಿನವರೆಗೆ ನಮಗೆ ಸಿಹಿ ಸುದ್ದಿ ಕೊಡ್ತೀವಿ ಅಂತ ಏನು ಹೇಳಿಕತ್ತಾರ ಸಂಪೂರ್ಣ ಈ ರಾಜ್ಯ ಸರ್ಕಾರ ಸಂಪೂರ್ಣ ವಿಫಲ ಆಗ್ಯದ ಇನ್ನು ಕೆಲವು ದಿನಗಳಲ್ಲಿ ಹೋಗಲಿಲ್ಲ ಅಂತಂದ್ರ ಇಡೀ ರಾಜ್ಯ ಸರ್ಕಾರ ಇನ್ನು ಮುಂದೆ ಯಾವುದೇ ತರ ಇನ್ನು ಮುಂದೆ ಯಾವುದೇ ನಾವು ಆಸೆ ಇಟ್ಕೊಳ್ಳಂಗಿಲ್ಲ ಇಲ್ಲೇ ಬಾಗಲಕೋಟೆ ತೊಳಗ ಹತ್ತಿ ಉರಿಲಿಕ್ಕತ್ತದ ಬೆಳಗಾವಲ್ಲೇ ರೈತರು ಶಾಂತಿದ್ದಾರ ಆದ್ರೂ ಸಹಿತ ನಾವು ಸತತವಾಗಿ ನಾವು ಹೋರಾಟ ಮಾಡಿರಂದ್ರೂ ಸಹಿತ ಇವರು ಫ್ಯಾಕ್ಟರಿ ಮಾಲೀಕರ ಕೈಗೊಂಬೆ ಆಗ್ಯಾರಂತ ನಮ್ಗೆ ಸಿದ್ಧ ಆಗ್ಯದ ಇವತ್ತು ಎಲ್ಲರೂ ಅವ್ರು ಮಾಡಲಿಲ್ಲ ಅಂತಂದ್ರ ನಮ್ಮ ಕಬ್ಬು ಬೆಳೆಗಾರರು ರೈತರು ಎಲ್ಲರೂ ಕೂಡಿ ಇನ್ನು ನಾವು ತೀರ್ಮಾನ ತಗೊಂಡ್ರೆ ಇನ್ನು ಇದು ಸರ್ಕಾರ ಉಳಿಯಂಗಿಲ್ಲ ಈ ಮಂತ್ರಿಗಳು ಈ ಆಯುಕ್ತರು ಅವ್ರ ಕೈಗೊಂಬೆ ಆಗ್ಯಾರ ಇದ್ರೊಳಗಿನ ಎರಡನೇ ಮಾತಿಲ್ಲ ಅಂತ ಈ ಸಂದರ್ಭ ಹೇಳ್ತೀವಿ.